ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಗ್ಲೋಯಿಂಗ್ ಸ್ಕಿನ್, ಬ್ರೈಟ್ನೆಸ್ಸು, ಹಾಗೆ ಪಿಂಪಲ್ಸು, ಪಿಂಪಲ್ ಮಾರ್ಕ್ಸು, ಇವೆಲ್ಲದಕ್ಕೂ ಮನೆಯಲ್ಲೇ ಮಾಡುವಂಥ ಒಂದು ಜ್ಯೂಸ್ನ ಹೇಳ್ಕೊಡ್ತೀನಿ ನಿಮಗೆ. ಇದರಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅಥವಾ ನಿಮಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಇದ್ದರೂ ಈ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ನಿಮ್ಗೆ ಸಿಗುತ್ತೆ. ಹಾಗೆಯೇ ಸ್ಕಿನ್ನು ತುಂಬಾ ಯೂತ್ಫುಲ್ಲಾಗಿ ಕಾಣಿಸುತ್ತೆ, ನಿಮ್ಮ ಸ್ಕಿನ್ನಲ್ಲಿ ಡಿಫ್ರೆನ್ಸು ಬೇಗನೆ ಗೊತ್ತಾಗುತ್ತೆ. 7 ದಿನ ನೀವು ಈ ಜ್ಯೂಸ್ನ ಕುಡಿತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಒಳ್ಳೆ ಗ್ಲೋನೆಸ್ ಕಾಣಿಸ್ತಾ ಬರುತ್ತೆ. ಗ್ಲೋಯಿಂಗ್ ಸ್ಕಿನ್ನು ಬೇಕು ಅಂತ ಯಾರಿಗಿಷ್ಟ ಇರಲ್ಲ ಹೇಳಿ? ಅದರಲ್ಲೂ ಸ್ಕಿನ್ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಕಾಡ್ತಾನೆ ಇರುತ್ತೆ. ಗ್ಲೋಯಿಂಗ್ ಸ್ಕಿನ್ನು ಅಷ್ಟೇ ಅಲ್ಲ, ಪಿಂಪಲ್ಸ್ ಪ್ರಾಬ್ಲಮ್ಮು, ಅದ್ರ ಮೇಲೆ ಅದ್ರ ಪಿಂಪಲ್ಸಿಂದ ಆಗುವಂಥ ಮಾರ್ಕ್ಸು, ಪಿಗ್ಮೆಂಟೇಷನು, ಇನ್ನು ಹಲವಾರು ಕಾರಣಗಳೇ ನಮ್ಮನ್ನ ಕಾಡ್ತಾ ಇರುತ್ತೆ. ಆದರೆ ನಮಗೆ ಸೂಕ್ತವಾದಂತಹ ಒಂದು ಪರಿಹಾರ ಸಿಕ್ಕಿರೋದಿಲ್ಲ. ಯಾಕಂದರೆ ಪ್ರತಿ ಒಂದಕ್ಕೂ ಒಂದೊಂದು ಕ್ರೀಮ್ನ ಹಚ್ಕೋಬೇಕಾಗತ್ತೆ ಅಥವಾ ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕಾಗತ್ತೆ. ಅಷ್ಟೊಂದು ಟೈಮು ನಮ್ಮ ಹತ್ರ ಇರೋದಿಲ್ಲ. ಸೊ ಈ ಒಂದು ನಿಮಗೆ ಈ ಒಂದು ಜ್ಯೂಸು, ನಾನಿವತ್ತು ನಿಮಗೆ ಒಂದು ಜ್ಯೂಸ್ನ ಹೇಳ್ಕೊಡ್ತಾ ಇದ್ದೀನಿ. ಆ ಒಂದು ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಅಂತ ಹೇಳ್ಬೋದು. ಯಾಕಂದರೆ ಇದರಿಂದ ನಿಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ, ಬೇಗ ನಿಮ್ಮ ಸ್ಕಿನ್ನಿಗೆ ಬ್ರೈಟ್ನೆಸ್ ಸಿಗುತ್ತೆ, ನಿಮ್ಮದು ಸ್ಕಿನ್ನಲ್ಲಿರುವಂತಹ ಯಾವುದೇ ಪ್ರಾಬ್ಲಮ್ಸ್ಗೆ ನಿಮಗೆ ಪರಿಹಾರ ಸಿಗುತ್ತೆ. ಹೇಗಿದು ವರ್ಕ್ ಆಗುತ್ತೆ ಅಂತ ಅಂದರೆ, ನೀವು ಏನು ಮಾಡ್ತೀವಿ ನಾವು ಯಾವಾಗ್ಲೂ ಪಿಂಪಲ್ಸ್ ಆದಮೇಲೆ ನಾವು ಅದಕ್ಕೆ ಕ್ರೀಮ್ಸ್ ಆಗಲಿ ಅಥವಾ ಅದಕ್ಕೆ ಮಾರ್ಕ್ಸ್ ಆದಮೇಲೆ ಅದಕ್ಕೆ ಕ್ರೀಮ್ಸ್ ಆಗಲಿ ಹಚ್ಕೋತೀವಿ ಅಥವಾ ಬ್ರೈಟ್ನೆಸ್ ಬೇಕು ಅಂದರೆ, ಗ್ಲೋನೆಸ್ ಬೇಕು ಅಂದರೆ ಏನು ಮಾಡ್ತೀವಿ, ಗ್ಲೋ ಆಗುವಂತಹ ಯಾವುದೊಂದು ಫೇಷಿಯಲು ಏನೋ ಒಂದು ಮಾಡಿಸ್ಕೋತೀವಿ. ಅದು ಹೊರಗಡೆಯಿಂದ ಮಾಡೋವಂಥದ್ದು. ಇವೆಲ್ಲ ಆಗಬಾರ್ದು ಅಂದರೆ ಗ್ಲೋಯಿಂಗ್ ಸ್ಕಿನ್ ಸಿಗಬೇಕು, ಹಾಗೆಯೇ ಯಾವುದೇ ರೀತಿಯ ಪಿಂಪಲ್ಸು ಅಥವಾ ಪಿಂಪಲ್ಸ್ ಆದಮೇಲೆ ಅದರಿಂದ ಮಾರ್ಕ್ಸ್ ಆಗಬಾರ್ದು ಅಂತಿದ್ರೆ ನಾವು ಇಂಟರ್ನಲಿ ಅದನ್ನು ಕೇರ್ ತೊಗೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಹೇಗಪ್ಪ ಈ ಇಂಟರ್ನಲಿ ಕೇರ್ ತೊಗೊಳ್ಳೋದು ಅಂತ ಅಂದರೆ, ನಾವು ತಿನ್ನೋ ಅಂಥ ಆಹಾರಗಳಿಂದ. ನಾವು ಹೌದು, ನಾವು ಏನು ತಿಂತೀವಿ ನೋಡಿ ಅದೇ ಮುಖದಲ್ಲಿ ಕಂಡು ಬರೋದು. ನೀವು ಹೆಲ್ದಿಯಾಗಿ ತಿನ್ನೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ, ಹಾಗೆಯೇ ನಿಮ್ಮ ಸ್ಕಿನ್ನಲ್ಲಿ ಒಂದೊಳ್ಳೆ ಗ್ಲೋನೆಸ್ ಸಿಗುತ್ತೆ. ಅದಕ್ಕೋಸ್ಕರನೇ ನಾನು ಇವತ್ತು ನಿಮ್ಗೆಲ್ರಿಗೂ ಒಂದು ಜ್ಯೂಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಬನ್ನಿ, ಆ ಜ್ಯೂಸ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. ಈ ಜ್ಯೂಸ್ನ ಮಾಡೋದಕ್ಕೆ ಒಂದು ಚಿಕ್ಕ ಕ್ಯಾರೆಟು, ಆಮೇಲೆ ಒಂದು ಬೀಟ್ರೋಟ್ ಬೇಕು. ಅದನ್ನು ಸಿಪ್ಪೆ ಸುಳಿದುಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ತೆಗಿಬೇಕು. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಬಿಕೊಂಡು ಜ್ಯೂಸ್ ತೊಕೊಂಡ್ರೆ ಆಯಿತು. ಇದಕ್ಕೆ ಯಾವುದೇ ರೀತಿಯ ಶುಗರ್ನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಜ್ಯೂಸ್ ರೆಡಿ ಆಯಿತು. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಈ ಜ್ಯೂಸ್ನ ಮಾಡ್ಬೋದು ಅಂತ. ಇದಕ್ಕೆ ನಾವು ಯೂಸ್ ಮಾಡಿರೋದು ಬರೀ ಎರಡೇ ಎರಡು ವೆಜಿಟೇಬಲ್ಸು, ಕ್ಯಾರೆಟು ಮತ್ತು ಬೀಟ್ರೋಟು. ಹೌದು, ಕ್ಯಾರೆಟು ಮತ್ತು ಬೀಟ್ರೋಟು ನಿಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಬೀಟ್ರೋಟ್ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀನಿ. ಈ ಎರಡನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕ್ಯಾರೆಟ್ನ ನೀವು ಕೇಳಿರ್ಬೋದು, ಕ್ಯಾರೆಟು ತುಂಬಾ ಒಳ್ಳೆಯದು ನಿಮ್ಮ ಸ್ಕಿನ್ಗಾಗಲಿ ಕಣ್ಣಿಗಾಗಲಿ ತುಂಬಾ ಒಳ್ಳೆಯದು. ಬೀಟ್ರೋಟ್ ಅಂತೂ ನಿಮ್ಮ ಬ್ಲಡ್ಡಲ್ಲಿ ಏನೇ ಇಂಪ್ಯೂರಿಟಿ ಇದ್ರೂ ಆ ಬೀಟ್ರೋಟು ಅದನ್ನ ತೆಗ್ದು ಹಾಕುತ್ತೆ. ಮತ್ತು ನಿಮಗೆ ಐರನ್ ಕಂಟೆಂಟು ಜಾಸ್ತಿ ಆಗುತ್ತೆ ಬೀಟ್ರೋಟ್ನ ತಿನ್ನೋದ್ರಿಂದ ಅಥವಾ ಕುಡಿಯೋದ್ರಿಂದ. ಸೊ ಈ ರೀತಿಯಾಗಿ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಡಯೆಟಲ್ಲಿ ಇದನ್ನು ಕುಡಿತಾ ಬಂದರೆ ಬರೀ 7 ದಿನ ನೀವು ಕುಡೀರಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ನು ಒಳ್ಳೆ ಗ್ಲೋ ಆಗಿರುತ್ತೆ, ಪಿಂಪಲ್ಸು ಕಡಿಮೆ ಆಗ್ತಾ ಬರುತ್ತೆ, ಹಾಗೆ ಪಿಂಪಲ್ಸಿಂದ ಆಗಿರೋಂಥ ಮಾರ್ಕ್ಸ್ ಕೂಡ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ, ನೀವೇ ನಿಮ್ಮ ಕಣ್ಣಾರೆ ನೋಡ್ಬೋದು. ಮತ್ತು ಈ ಜ್ಯೂಸಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಆಗಿದೆ. ನಿಮ್ಗೆ ಗೊತ್ತಿರುತ್ತೆ ವಿಟಮಿನ್ ಸಿ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ. ವಿಟಮಿನ್ ಸಿ ಇರೋ ಅಂತಹ ಹಣ್ಣುಗಳನ್ನಾಗಲಿ ತರಕಾರಿನಾಗಲಿ ಜಾಸ್ತಿಯಾಗಿ ತಿನ್ನೋದ್ರಿಂದ ಸ್ಕಿನ್ನಿಗೆ ಒಳ್ಳೆ ಗ್ಲೋ ಮತ್ತು ಬ್ರೈಟ್ನೆಸ್ ಸಿಗುತ್ತೆ. ಯಾವುದೇ ರೀತಿಯಾಗಿರುವಂತಹ ಸ್ಕಿನ್ನಲ್ಲಿ ಇರುವಂತಹ ಇಂಪ್ಯೂರಿಟಿನ ಇದು ತೆಗ್ದು ಹಾಕುತ್ತೆ. ನಿಮಗೆ ಬೀಟ್ರೋಟು ತುಂಬಾ ಒಳ್ಳೆಯದು, ನಾನು ಅವಾಗಲೇ ಹೇಳಿದೆ ಪಿಂಪಲ್ ಸಮಸ್ಯೆ ಯಾರಿಗಿರುತ್ತೆ ಅವ್ರಿಗೆ ಬೀಟ್ರೋಟ್ ತುಂಬಾ ಒಳ್ಳೆಯದು. ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಜಾಸ್ತಿ ಇದೆ. ಈಗ ನೀವು ಏನು ಮಾಡಬೇಕು,
ಇವಾಗ ಡೈಲಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಕೆಲವರಿಗೆ ಬೇಜಾರಾಗ್ತಿರುತ್ತೆ. ಯಾಕಂದರೆ ಕೆಲವ್ರಿಗೆ ಅಷ್ಟೊಂದು ಟೈಮ್ ಇರೋದಿಲ್ಲ, ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಅವಾಗ ಏನು ಮಾಡೋದು. ನಾನು ಆಲ್ರೆಡಿ ನಿಮಗೆ ಬೀಟ್ರೋಟ್ದು ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ತಿಳಿಸಿದ್ದೀನಿ ಹೇಗೆ ಬೀಟ್ರೋಟ್ನ ಸ್ಟೋರ್ ಮಾಡ್ಕೋಬೋದು ಅಂತ. ಆ ರೀತಿಯಾಗಿ ನೀವು ಕ್ಯಾರೆಟ್ನು ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡು ಒಂದು ನೀರಿಗೆ ಅದನ್ನು ಒಂದು ಸ್ಪೂನು ಬೀಟ್ರೋಟ್ ಪೌಡ್ರು, ಒಂದು ಸ್ಪೂನ್ ಕ್ಯಾರೆಟ್ ಪೌಡ್ರನ್ನ ಹಾಕ್ಕೊಂಡು ಕುಡಿಬೋದು. ಇಲ್ಲ ನಿಮಗೆ ಮನೆಯಲ್ಲೇ ಇರ್ತೀರಾ ಅಥವಾ ನಿಮಗೆ ಸಂಜೆ ಬಂದು ಟೈಮ್ ಇದೆ ಅಂತಂದರೆ ಫ್ರೆಶ್ ಆಗಿ ಮಾಡ್ಕೊಂಡು ಕುಡೀರಿ, ಒಳ್ಳೆ ರಿಸಲ್ಟು ಸಿಗುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಕುಡಿತಾ ಬನ್ನಿ, ನಿಮ್ಮ ಸ್ಕಿನ್ನಲ್ಲಿ ಒಳ್ಳೆ ಗ್ಲೋ ಕಂಡುಬರುತ್ತೆ. ಹಾಗೇ ಇದು ನಿಮ್ಮ ಹೇರ್ಗೂ ತುಂಬಾ ಒಳ್ಳೆಯದು, ಯಾಕಂದರೆ ತುಂಬಾ ಐರನ್ ಡಿಫಿಷಿಯನ್ಸಿ ಇದ್ರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಬೀಟ್ರೂಟಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಸೊ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ. ಕಂಟಿನ್ಯೂಸ್ ಆಗಿ ಕುಡಿತಾ ಬರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ನಿಮಗೆ ಕಂಡು ಬರೋದಿಲ್ಲ. ಈ ಸ್ಕಿನ್ ಕೇರ್ ಸಮಸ್ಯೆ ಅಥವಾ ಹೇರ್ ಕೇರ್ ಸಮಸ್ಯೆ ಯಾವುದೇ ರೀತಿಯ ಸಮಸ್ಯೆ ನಿಮ್ಗೆ ಕಂಡು ಬರೋದಿಲ್ಲ. ಇದನ್ನು ಯಾವಾಗ ಕುಡಿಬೇಕು, ಇದನ್ನು ಬೆಳಿಗ್ಗೆನೆ ಕುಡಿಬೇಕು ಅಥವಾ ಸಂಜೆನೆ ಕುಡಿಬೇಕು ಅಥವಾ ಬರೀ ಹೊಟ್ಟೆ ಕುಡಿಬೇಕು ಅನ್ನೋದೇನೂ ಇಲ್ಲ. ಇದನ್ನು ಯಾವಾಗ ಬೇಕಾದರೂ ಕುಡಿಬೋದು. ಇದನ್ನು ಡೈಲಿ ಕುಡಿತಾ ಬನ್ನಿ, ಒನ್ ಟೈಮ್ ಅಷ್ಟೇ ಸಾಕು ಬಿಡಿ, ಒನ್ ಟೈಮ್ ಇದನ್ನು ಫಾಲೋ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಹೆಂಗ್ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಾನು ಸ್ಕಿನ್ ಕೇರ್ಗೆ ಹೇರ್ ಕೇರ್ಗೆ ತುಂಬಾ ವಿಡಿಯೋಸ್ನ ಮಾಡಿದ್ದೀನಿ, ಆ ಎಲ್ಲ ವಿಡಿಯೋಸ್ನ ನೋಡೋದನ್ನ ಮರಿಬೇಡಿ. ಹಾಗೇ ನಂದು ವಾಟ್ಸಪ್ ಗ್ರೂಪ್ನು ಸ್ಟಾರ್ಟ್ ಮಾಡಿದ್ದೀನಿ, ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.